ಭೂಮಿ, ನೀ ನನ್ನನ್ನು ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಹೊಟ್ಟೆಗೆ ಅನ್ಯಾಯ ಮಾಡ್ಕೊಬೇಡ. ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಒಂದ್ ಜೀವಿನ ಹೋರಾಟ ಮಾಡೋದು ಇದಕ್ಕೋಸ್ಕರನೆ. ಇದನ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ತಿನ್ನು. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನನಗೆ ಹಶು ಅಭ್ಯಾಸ ಇಲ್ಲ, ಆದ್ರೆ ಅದ್ರ ಅರ್ಥ ಗೊತ್ತು. ತಿನ್ನು. ನನಗ್ ಬೇಡ ಶ್ರವಣ್, ಬಲವಂತ ಮಾಡಬೇಡಿ. ಇದು ಬಲವಂತ ಅಲ್ಲ, ಪ್ರೀತಿ. ಭೂಮಿ, ತಾಳಿ ಕಟ್ಟಿರೋ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ಅಂತಾನೆ ಗಂಡ ಆಸೆ ಪಡ್ತಾನೆ, ಆದ್ರೆ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತಾನೆ ತಾಳಿ ಕಟ್ಟಿದ್ದೆ. ಯಾರೇ ನನ್ನ ಎದುರುಗಡೆ ನಿಂತ್ಕೊಂಡ್ರು, ಯಾರೇ ಯಾಕೆ ನನ್ನ ಮನೆಯವರೇ ನನ್ನ ಎದುರುಗಡೆ ನಿಂತ್ಕೊಂಡ್ರು, ಹಿಡ್ದಿರೋ ನಿನ್ ಕೈ ಬಿಡಬಾರ್ದು ಅಂತ ಡಿಸೈಡ್ ಮಾಡೆ, ನಿನಗೆ ತಾಳಿ ಕಟ್ಟಿ. ಪ್ರೀತಿಯವರು ತನ್ನ ಹುಡುಗಿ ಮುಂದೆ ಹೂವ ಇಟ್ಕೊಂಡು ರಿಂಗ್ ಇಟ್ಕೊಂಡು ತನ್ನ ಪ್ರೀತಿನ ಹೇಳ್ಕೊಳ್ತಾರೆ, ಅದೇ ನಾನು ತಿನ್ನೋ ಅನ್ನ ಕೈಲಿಟ್ಕೊಂಡು ಹೇಳ್ತಾ ಇದ್ದೀನಿ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಭೂಮಿ. ಪ್ರೀತಿಯಿಂದ ಪ್ರೀತಿ ಕೊಡ್ತಾ ಇದ್ದೀನಿ, ಬೇಡ ಅಂತ ತಿರಸ್ಕಾರ ಮಾಡ್ಬೇಡ. ಹೊಟ್ಟೆ ಹಸುವಿನ ಯಾವುದೇ ಆಹಾರ ಆದ್ರೂ ನೀಗ್ಸುತ್ತೆ, ಆದ್ರೆ ಹೃದಯದ ಹಸುವಿನ ಪ್ರೀತಿದವರೇ ನೀಗಿಸ್ಬೇಕು. ಯೋಚನೆ ಮಾಡಿ. ಬೇಡವಾ? ತಿನ್ನಲ್ವಾ? ಭೂಮಿ, ಅಪ್ಪ ಅಮ್ಮನ ಬಿಟ್ರೆ ನನಗ್ ಬೇರೆ ಯಾರು ಕೈತು ತಿನ್ಸಿಲ್ಲ ಶ್ರವಣ್. ನಿನಗ್ ತಾಳಿ ಕಟ್ಟಿದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಕೈತುತ್ತು ಮಿಸ್ ಆಗಿರ್ಬೋದು, ಆದ್ರೆ ನಾನ್ ನಿನಗ್ ಕೊಡೋ ಕೈತುತ್ತು ಯಾವತ್ತು ಮಿಸ್ ಆಗಲ್ಲ, ಪ್ರಾಮಿಸ್. ಶುರುವಾಗಿದೆ ಬ
ಬಡಪಾಯಿ ಎದೆಯಲ್ಲಿ ಒಲವೀಗ ಮನೆ ಮಾಡಿದೆ ಸನ್ನೆಯಲ್ಲಿ ಏನೇನೋ ಹೇಳುವಾಗ ಎಲ್ಲ ಮಾತು ನನ್ನಲ್ಲೇ ಬಾಕಿ ಈಗ ಸರಿ ಹೋಗುವ ಮುನ್ಸೂಚನೆ ಇತ್ತೀಚೆಗೆ ಸುಳಿದಾಡಿದೆ ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ ಸಾರಿ ಮಲ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಏಕೆ ಕೈ ತುತ್ತು ತಿನ್ಸಿದ್ದಕ್ಕೆ ಪರವಾಗಿಲ್ಲ ಬಿಡು ನನ್ನ ಕೈಯಲ್ಲಿ ಕೈ ತುತ್ತು ತಿಂದಿದ್ದಕ್ಕೆ ನಂದು ಒಂದು ಥ್ಯಾಂಕ್ಸ್ ಹೀಗೆ ಒಬ್ರಿಗೊಬ್ರು ಥ್ಯಾಂಕ್ ಯು ಹೇಳ್ಕೊಂಡ್ರೆ ಬೆಳಕಾಗತ್ತೆ ಸರಿ ಮಲ್ಕೊ ನಾನು ನಿಮ್ಮ ಜೊತೆಗೆ ಮಾತಾಡಬೇಕಿತ್ತು ಇದಕ್ಕೂ ಥ್ಯಾಂಕ್ಸ್ ಅಂತೂ ನನ್ನ ಜೊತೆ ಮಾತಾಡಬೇಕು ಅಂತ ಮನ್ಸು ಮಾಡಿದ್ಯಲ್ಲ ಹೇಳು ಅದು ನೀವು ಫಾರಿನಲ್ಲಿ ಓದ್ದವರು ನೀವು ಕಲ್ತ ವಿದ್ಯೆ ಎಷ್ಟೋ ಜನರ ಪ್ರಾಣ ಉಳಿಸುತ್ತೆ ಎಷ್ಟೋ ಜನರ ಕಣ್ಣೀರು ಒರೆಸುತ್ತೆ ಅಲ್ವಾ ಫಾರಿನ್ ರಿಟರ್ನು ಅವರಿದ್ರೆ ಈ ಕೆಲಸ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಈ ಆಪರೇಷನ್ಗೆ ಶ್ರವಣ್ ಅವರೇ ಇರಬೇಕು ಅಂತ ನಿಮ್ಮ ಜೊತೆ ಕೆಲಸ ಮಾಡೋರು ಯೋಚನೆ ಮಾಡ್ತಿರ್ತಾರೆ ನೀವು ನೋಡಿದ್ರೆ ಮನೇಲಿ ಕೂತ್ಕೊಂಡು ಕಾಲ ಕಳಿತಿದ್ದೀರಾ ಇದು ಸರಿನಾ ಬೇಡ ನಿಸ್ವಾರ್ಥತೆಯಿಂದ ಮಾಡೋ ಕೆಲಸ ನಿಮ್ದು ಮನೇಲಿ ಕೂತು ಕಾಲ ಕಳಿಬೇಡಿ ಕೆಲ್ಸಕ್ಕೆ ಹೋಗಿ ನೀವು ಕಲ್ತ ವಿದ್ಯೆ ಸಾರ್ಥಕ ಮಾಡ್ಕೊಳ್ಳಿ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದೀಯಾ ನಿನ್ನ ಯೋಚನೆ ಕರೆಕ್ಟ್ ಆಗೇ ಇದೆ ನಾನು ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ತೀನಿ ಸರಿನಾ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಹೇಳ್ತಾ ಇದೆಯಲ್ಲ ಅಮ್ಮ ಲೇಟ್ ಆಗಿದೆ ಆರಾಮಂಗ್ ಮಲ್ಕೋ ಇಲ್ಲ ಚಾನ್ಸೇ ಇಲ್ಲ ಇವನು ಹೇಳ್ಕೊಂಡಿರ್ತಾನೆ ಮ್ಯಾನರ್ಸೇ ಇಲ್ಲ ಎಲ್ಲ ಹೋಗುತ್ತೆ ಗಂಡಸ್ರ ಬುದ್ಧಿ ನನ್ ಜಿಲ್ಲೆಗೆ ಹೆದರ್ಕೊಂಡು ಇವನ ಮುಟ್ಟಿದ್ದೆ ತಪ್ಪಾಗೋಯ್ತು ಅಡ್ವಾಂಟೇಜ್ ತಗೋತಾ ಇದ್ದಾನೆ Good morning. Good morning.
ಕೈಯಾಕೋ ಭಾರ ಆಗಿರೋಗಿದೆಯಲ್ಲ ಜಂಬ ಇರುತ್ತಲ್ಲ ಐ ಮೀನ್ ಭಾರ ಇರೋತ್ತಲ್ಲೇ ನಾಲ್ಕೈದು ಗಂಟೆ ಕೈ ಮೇಲೆ ಮಲ್ಕೊಂಡ್ರೆ ಇನ್ನೇನಾಗತ್ತ ಯಾರಿಗೆ ಹೇಳ್ತಿದೆ ಶುಭಾಷಿತನ ಶುಭಾಷಿತ ಅಲ್ಲ ಸುಪ್ರಭಾತ ಯಾವುದೋ ಒಂದು ಕೋತಿ ತಾನ್ ಮೊಸರನ್ನ ತಿಂದು ಮೇಕೆ ಮುತ್ತಿಗೆ ಬರೆಸ್ತಂತೆ ಆ ಕತೆ ನನ್ನ ಹತ್ರ ಹೇಳಕ್ ಬರ್ಬೇಡ ಏನ್ ನಿಮ್ ಮಾತಿನ ಅರ್ಥ ನಾನೇ ನಿಮ್ಮನ್ನ ಹೇಳ್ಕೊಂಡು ನನ್ನ ತೋಳ್ಮೆ ಮಲ್ಸ್ಕೊಂಡೆ ಅಂತನ ಎಸ್ ಅದೇ ನಿಜ ರೀ ಡಾಕ್ಟ್ರ ಅರ್ಧಂಬರ್ಧಾದ್ರೂ ಸತ್ಯ ಹೇಳ್ರಿ ನೀವ್ ಹೇಳ್ತಿರೋದ್ರಲ್ಲಿ ಒಂದೇ 1% ನಿಜ ಇಲ್ವಲ್ರಿ ಇದೇ ಸತ್ಯ ನಾನಿದ್ದೆ ಮಾಡ್ತಾ ಇದ್ರು ಎಚ್ಚರವಾಗೇ ಇರ್ತೀನಿ ಓ ಅದೇ ಮತ್ತೆ ಹೀಗೆ ಹೇಳಿ ಹೇಗೆ ಹೇಗಂತ ನಿದ್ದೆಲಿದ್ದು ಎಚ್ಚರ ಇರೋರ್ಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇರತ್ತಂತೆ ನೀವು ನಡೆದಿಲ್ಲ ಸರ್ದಿದ್ದೀರಾ ಅಷ್ಟೇ ಏಯ್ ಹೀಗೆಲ್ಲ ಮಾತ್ ಬದಲಾಯಿಸಿ ನಾನೇ ನನ್ನ ತೋಳ್ ಮೇಲೆ ಮಲ್ಕೊಂಡಿದ್ದೆ ಅಂತ ಹೇಳಕ್ ಬರ್ಬೇಡ ನೀನೇನಲ್ಲ ಸಾಕು ಸುಮ್ನಿರಾಮ ಏನ್ ನನ್ಗೇನ್ ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ನಿನ್ ತಲೆನ ಹೇಳ್ಕೊಂಡು ನನ್ನ ತೋಳ್ ಮೇಲೆ ಮಲ್ಸ್ಕೊಳಕ್ಕೆ ನನಗ್ ಬುದ್ಧಿ ಇಲ್ಲ ನಿನ್ ಹತ್ರ ವಾದ ಮಾಡ್ತೀನಲ್ಲ ಕೇಳಿಸುತ್ತೆ ಬರೀ ಲಬ್ ಡಬ್ ಲಬ್ ಡಬ್ ಅಂತ ಸೌಂಡ್ ಕೇಳಿಸುತ್ತೆ ಅಷ್ಟೇ ಅವ್ರು ಏನೇನೋ ಹೇಳಿದ್ರಲ್ಲ ನೀನ್ ಯಾವ್ದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ತಿದೀಯಾ ಅದ್ ಸರಿನಾ ತಪ್ಪ ಯೋಚನೆ ಮಾಡು ಏನೇನೋ ಹೇಳಿದ್ರು ಅದೆಲ್ಲ ಸರಿನೇ ಆದ್ರೆ ಇದೆಲ್ಲ ನನಗೆ ಯಾಕೆ ಕೇಳಿಸ್ತಿಲ್ಲ ನನ್ನ ಹೃದಯ ಏನ್ ಹೇಳ್ತು ಅಂತ ಕೇಳಿಸ್ಕೊಂಡ್ಯಾ ಹೋಗ್ಲಿ ನಿನ್ ಹೃದಯ ಏನ್ ಹೇಳ್ತು ಲಬ್ಡಪ್ ಲಬ್ಡಪ್ ಅಂತಿತ್ತು ನನಗೆ ಸರಿಯಾಗಿ ಕೇಳಿಸ್ಕೊಳಕ್ ಬಂದಿಲ್ಲ ಇರು ನಾನೇ ಕೇಳಿಸ್ಕೊಳ್ತೀನಿ
ನಿಮ್ ಬಟ್ಟೆ ಎಪ್ರಾನ್ ಎಲ್ಲ ಐರನ್ ಆಗಿದೆ. ರೀ ಸೌಂದರ್ಯ ಅವ್ರ ಹೋಗಿ ನೀವ್ ಹಾಲು ಕೊಟ್ರ? ನೀವ್ ಯಾಕೆ ಹೋಗಿ ಕೊಟ್ರಿ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಸ್ವಲ್ಪ ಹೊತ್ತು ಮಲಗಬಾರ್ದಿತ್ತಾ? ರಾತ್ರಿ ನಿದ್ದೆ ಬರಲಿಲ್ಲ, ಇನ್ ಇವಾಗ ಬರ್ತಾ ಹೇಳು. ನಾವು ಸತ್ಯ ಹೇಳಿದ್ರೆ ಯಾರು ನಂಬಲ್ಲ. ಯಾರೋ ಬಿಡು, ಶಿವನೇ ನಂಬಲಿಲ್ಲ. ಆತಂಕ ಆಗಲ್ವಾ ಹೇಳು? ಯಾಕೆ ಆತಂಕ ಪಟ್ಕೊಳ್ತೀರ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಅಹಲ್ಯ ಎಂಥವ್ರು ಅಂತ ಎಲ್ರಿಗೂ ಗೊತ್ತಾಗೋ ಕಾಲ ಹತ್ರ ಇದೆ. ಅಷ್ಟೊಳಗೆ ನಮ್ಮ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಶಾಂತಿ? ಭೂಮಿ ಭೂಮಿ ಆಗಿರೋವರೆಗೂ ಯಾವ ಅಪಾಯನೂ ಇಲ್ಲ ರೀ. ಭೂಮಿನೇ ಸೃಷ್ಟಿ ಅಂತ ಗೊತ್ತಾದ್ರೆ ತಾನೇ ಅಪಾಯ ಆಗೋದು. ಎಲ್ರಿಗೂ ವಿಷಯ ಗೊತ್ತಾಗ್ತಿದೆ ಅಂದಿದ ತಕ್ಷಣ ನಾವೇ ಹೋಗಿ ಸತ್ಯ ಹೇಳೋಣ, ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೋಣ. ಹಾವು ಕಪ್ಪೆನ ನುಂಗದೇ ಇರೋ ಹಾಗೆ ಕಾಪಾಡ್ಕೋಬಹುದು, ಆದ್ರೆ ಕಚ್ಚದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಶಾಂತಿ. ಅಂದ್ರೆ ಅವಳಿರೋದೆ ಹೆಡೆ ಬೀಚ್ ಕೂತಿರೋ ನಾಗರಾಮಿನ ಮುಂದೆ, ನಾವು ಇಲ್ಲೆಲ್ಲೋ ಇದೀವಿ. ಅವಳಲ್ಲಿ ನೆಮ್ಮದಿಯಾಗಿರೋಕೆ ಹೇಗೆ ಸಾಧ್ಯ? ಒಂದ್ ವೇಳೆ ಆ ಅಹಲ್ಯಗೆ ಸತ್ಯ ಮುಂಚೆ ಗೊತ್ತಾಗ್ಬಿಟ್ರೆ ನಾವು ಬೇರೆ ಏನ್ ಮಾಡೋಕ್ಕಾಗತ್ತೆ? ನೀವೇ ಯೋಚನೆ ಮಾಡಿ. ಯೋಚನೆ ಗೀಚನೆ ಏನೂ ಇಲ್ಲ ಶಾಂತಿ, ನಾವು ಹೋಗಿ ನಮ್ಮ ಮಗಳನ್ನ ಕರ್ಕೊಂಬಂದ್ಬಿಡೋಣ ಅಷ್ಟೇ. ಅದು ಆಗದೆ ಇರೋ ಮಾತು ರೀ. ಯಾಕೆ ಯಾಕಾಗಲ್ಲ? ನೀವು ಬರೀ ಅಪ್ಪಂಥರ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ. ನಾನು ಅವತ್ತೇ ಹೇಳದ್ನಲ್ರಿ, ಅವಳೀಗ ಬರೀ ನಿಮ್ಮ ಮಗಳಲ್ಲ, ಆ ಮನೆ ಸೊಸೆ, ಶ್ರವಣ್ ಹೆಂಡ್ತಿ. ಮತ್ತೆ ಭೂಮಿಗೇನಾದರೂ ಸುಬ್ಬಾ, ನಾವು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಕದ್ ಕೇಳಿಸ್ಕೊಳ್ತಿರ್ತೀಯಲ್ಲ, ಬರೀ ಇದೇ ಆಯ್ತು ನಿಂದು. ಅಕ್ಕ ಹಾಗೆಲ್ಲ ಏನಿಲ್ಲ, ನೀನು ಭೂಮಿ ಅಂತ ಮಾತಾಡ್ತಿದ್ದಲ್ಲ ಅವಾಗ ಬಂದೆ ಅಷ್ಟೇ. ನೀನ್ ಯಾವಾಗ ಹೋಗ್ತೀಯ ಹೇಳು, ಯಾವಾಗ ಊರ್ಗ ಹೋಗ್ತೀಯ? ಭೂಮಿ ಯಾರ ಮಗಳು? ಶ್ರವಣ್ ಸ್ಟೆಥೋಸ್ಕೋಪ್ ಎಫ್ರಾನ್ ಕೈಯಲ್ಲಿ ಏನು ಹಾಸ್ಪಿಟಲ್ಗ? ಊಪ, ಇವತ್ತಿಂದ ಹಾಸ್ಪಿಟಲ್ ಕೆಲಸ ಶುರು ಮಾಡೋಣ ಅಂತ, ನಿಮ್ ಆಶೀರ್ವಾದ ತಗೊಂಡೋಣ ಅಂತ ಬಂದೆ. ಸೇವೆ ಮಾಡೋ ಮನಸ್ಸನ್ನ ಹರಸೋ ಕೈಗಳು ಸಾವಿರಾರಿರುತ್ತೆ. ನನ್ನ ಆಶೀರ್ವಾದ ಕೇವಲ ಒಂದೇ ಒಂದು ಅಕ್ಷತೆ ಕಾಳಿದ್ದಾಗಷ್ಟೇ. ಆ ಸೇವೆಗೆ ನೀನು ಮನಸ್ಸು ಮಾಡಿದ್ಯ, ಅದು ಮದುವೆ ಆದ ಕೆಲವೇ ದಿನಕ್ಕೆ, ನನಗೆ ತುಂಬಾ ಸಂತೋಷ. ಶ್ರವಣ್, ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ? ಹ್ಮ್, ತುಂಬಾ ದಿನ ಆಯ್ತು. ಜನರಿಗೋಸ್ಕರ ಜನರ ಮಧ್ಯೆ ಇರಬೇಕು ಅಂತ ಆಸೆ ಆಗ್ತಾ ಇದೆ. ಆಲ್ ದಿ ಬೆಸ್ಟ್, ಆದಷ್ಟು ಬೇಗ ನಾನು ನಿನ್ನ ಜಾಯಿನ್ ಆಗ್ತೇನೆ. ಬ್ರೋ, ಹಾಸ್ಪಿಟಲ್ ಕೆಲಸ ಬಾಯ್. ಹೋಗ್ ಬಾ ಶ್ರವಣ್, ದುಡಿಯೋ ಕೈನ ಕಟ್ಟಾಕೋದಿಕ್ಕಾಗತ್ತೆ, ಮದ್ವೆ ಆದ್ಮೇಲೆ ಜವಾಬ್ದಾರಿ ತಗೊಂಡಿದ್ಯ, ಹೋಗ್ ಬಾ. ನನ್ನನ್ನ ಕಟ್ಟಾಕ್ದಾಗೆ ನಿನ್ನನ್ನ ಕಟ್ಟಾಕೋರ್ ಯಾರಿಲ್ಲ. ಕರೆಕ್ಟ್ ಗೌರವ್, ಕರೆಕ್ಟ್. ಶ್ರವಣ್, ಇದಕ್ಕೆ ಭೂಮಿ ಒಪ್ಕೊಂಡಿದ್ದಾಳ? ಅವಳೊಪ್ಪಿಗೆ ಯಾಕೆ ಕೇಳ್ಬೇಕು? ಅಲ್ಲ ಅಂದ್ರೆ ಅವಳು ಒಪ್ಪಿಗೆ ಕೊಡದೆ ಇವನ್ ಕೆಲ್ಸಕ್ಕೆ ಹೋಗ್ತಾನ ಹೇಳಿ? ಕೇಳೋದ್ರಲ್ಲಿ ಏನ್ ತಪ್ಪಿದೆ?
ಭೂಮಿ ಭೂಮಿ ಮಾವ ನೋಡಮ್ಮ ನಿನ್ನ ಗಂಡ ಕೆಲಸಕ್ಕೆ ಹೋಗೋದ್ರ ಬಗ್ಗೆ ನಿಂದೇನಾದರೂ ಅಭ್ಯಂತರ ಇದೆಯಾ ನನ್ನ ಕೆಲಸಕ್ಕೆ ಹೋಗು ಅಂತ ಹೇಳ್ದವಳೆ ಅವಳಪ್ಪ ಹಲೋ ನಮಸ್ತೆ ಸೌಂದರ್ಯ ಅವರೇ ಹೇಗಿದ್ದೀರಿ ಇದ್ದೀನಿ ಒಂದು ವಿಷಯ ಮಾತಾಡಬೇಕು ಎಲ್ಲರೂ ಮನೆಗೆ ಬರ್ತೀರಾ ಮನೆಗೆ ನಿಮ್ಮ ಧ್ವನಿ ಯಾಕೆ ಹೀಗಿದೆ ನಾನು ಆರಾಮಾಗೇ ಇದ್ದೀನಿ ಎಲ್ಲರೂ ಮನೆಗೆ ಬನ್ನಿ ಎಲ್ಲರೂ ಶಿವು ದೃಷ್ಟಿ ನೀವು ಎಲ್ಲರೂ ಬನ್ನಿ